ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವಕ್ರೀಗತ ಶನಿಯ ಪ್ರಭಾವದಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವಗಳು ಇರುತ್ವೆ ಮತ್ತು ಗ್ರಹಗಳು ಯಾಕೆ ಹಿಂಚಲನೆ ಮಾಡತ್ವೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ ಅದೇ ರೀತಿಯಾಗಿ ಎಲ್ಲ ಗ್ರಹಗಳು ಸಹ ಸೂರ್ಯನ ಸುತ್ತ ಸುತ್ತುತ್ತಿದ್ದರೂ ಭೂಮಿ ಮಾತ್ರ ಹಿಂಚಲನೆ ಮಾಡದೆ ಮುಂದಕ್ಕೆ ಮಾತ್ರ ಚಲಿಸುತ್ತೆ ಬೇರೆ ಗ್ರಹಗಳು ಯಾಕಪ್ಪ ವಕ್ರೀಗತವನ್ನು ಅನುಭವಿಸಿ ಮತ್ತೆ ಹಿಂದಕ್ಕೆ ಚಲನೆ ಮಾಡುತ್ತವೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಗ್ರಹಗಳ ವಕ್ರೀಗತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದರ ಜೊತೆ ಜೊತೆಗೆ ಈ ಶನಿಯಿಂದ ಉಂಟಾಗುವಂತಹ ಪ್ರಭಾವಗಳೇನು ಹನ್ನೆರಡು ರಾಶಿಯವರ ಮೇಲೆ ಅನ್ನುವಂತಹ ಮಾಹಿತಿಯನ್ನು ಸಹ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದ ಗ್ರಹಗಳು ಯಾಕೆ ವಕ್ರತ್ವವನ್ನು ಅನುಭವಿಸತ್ವೆ ಮುಂಚಲನೆ ಮಾಡಬೇಕಾದಂತಹ ಗ್ರಹಗಳು ಯಾಕೆ ಹಿಂದಕ್ಕೆ ಚಲಿಸುತ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಒಂದು ಗಮನಿಸಬೇಕು ಎಲ್ಲರೂ ಏನು ಅಂದರೆ ಪ್ರತಿಯೊಬ್ಬರು ಕೇಳುವಂತಹ ಪ್ರಶ್ನೆ ಹಲವಾರು ಜನರು ನನ್ನನ್ನು ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ಗುರುಗಳೇ ಸೂರ್ಯನ ಸುತ್ತ ಭೂಮಿ ಸುತ್ತತ್ತೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತತ್ವೆ ಅದೇನು ಭೂಮಿ ಮಾತ್ರ ಹಿಂದಕ್ಕೆ ಹೋಗಲ್ಲ ಅಂತೀರಿ ಬೇರೆ ಗ್ರಹಗಳನ್ನು ನಿಮ್ಮ ಜ್ಯೋತಿಷ್ಯದ ಪ್ರಕಾರವಾಗಿ ಮಾತ್ರ ಯಾಕೆ ಹಿಂಚಲನೆ ಮಾಡಿಸ್ತೀರಿ ಬೇರೆ ಇನ್ಯಾವುದೇ ವಿಜ್ಞಾನ ಒಪ್ಪಲ್ಲ ಈ ಆಧುನಿಕ ವಿಜ್ಞಾನ ಗ್ರಹಗಳು ಹಿಂಚಲನೆ ಮಾಡುತ್ತವೆ ಅನ್ನೋದನ್ನು ಒಪ್ಪೋದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರ ಮಾತ್ರ ಯಾಕೆ ಹಿಂಚಲನೆ ಮತ್ತು ಮುಂಚಲನೆ ಅಂತ ಎರಡು ರೀತಿಯಾದಂತಹ ಒಂದು ವಿಭಾಗವನ್ನು ಯಾಕೆ ಜ್ಯೋತಿಷ್ಯ ಶಾಸ್ತ್ರ ಮಾಡಿಕೊಂಡಿದೆ ಏನಿದರ ಹಿಂದೆ ಇರುವಂತಹ ಅರ್ಥ ಮುಂದಕ್ಕೆ ಹೋಗ್ತಿರುವಂತಹ ಗ್ರಹ ಅದು ಯಾರಾದರೂ ಚೈನ್ ಹಾಕಿ ಹಗ್ಗ ಹಾಕಿ ಹಿಂದಕ್ಕೆ ಎಳೆಯೋದಕ್ಕೆ ಸಾಧ್ಯವಾ ಅನ್ನುವಂಥ ಹಲವಾರು ರೀತಿಯ ಖೇದದ ಮತ್ತು ವಿಡಂಬನೆಯ ಮತ್ತು ವಿನಮ್ರತೆಯ ರೀತಿಯಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಕೇಳಿಕೊಂಡಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಗ್ರಹಗಳು ಹಿಂಚಲನೆ ಮಾಡುತ್ತವೆ ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದರೆ ಯಾವುದೇ ಗ್ರಹಗಳು ಹಿಂಚಲನೆ ಮಾಡೋದಿಲ್ಲ ಅದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿಯೇ ಆಗಿದ್ದಿರಲಿ ಅಥವಾ ಆಧುನಿಕ ವಿಜ್ಞಾನದ ರೀತಿಯಲ್ಲೇ ಆಗಿದ್ದಿರಲಿ ಗ್ರಹಗಳು ಯಾವುದೂ ಹಿಂಚಲನೆ ಮಾಡೋದಿಲ್ಲ ಹಾಗಾದರೆ ಹೇಳ್ತಿದ್ದೀರಿ ವಕ್ರೀಗತದ ಶನಿ ಕುಂಭದಿಂದ ಮಕರಕ್ಕೆ ಹಿನ್ನಡೆ ಅಂತ ಹೌದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ತಿಳ್ಕೊಳ್ಳೇಬೇಕು ಸುಮ್ಮನೆ ಸುಮ್ಮನೆ ಕ್ವೆಶ್ಚನ್ನ ರೈಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ಮಾತ್ರವೇ ಅಲ್ಲದೆ ಅದಕ್ಕೆ ಬೇಕಾದಂಥ ಉತ್ತರವನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಆ ಕರ್ತವ್ಯ ಆಗಿರೋದ್ರಿಂದ ಏನು ಮಾಡಬೇಕಾಗುತ್ತೆ ಅಂತಂದರೆ ಗ್ರಹಗಳು ಯಾವ ರೀತಿಯಲ್ಲಿ ನಮಗೆ ಗೋಚಾರವಾಗುತ್ತೆ ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ನಾವು ಎಲ್ಲಿಂದ ಗ್ರಹಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಅಂತಂದರೆ ನಾವು ಭೂಮಿಯಲ್ಲಿದ್ದೀವಿ ಭೂಮಿಯಿಂದ ನಾವು ಬೇರೆ ಗ್ರಹಗಳನ್ನು ನೋಡ್ತಾ ಇದ್ದೀವಿ ನಾವು ನಭೋಮಂಡಲದಲ್ಲಿ ನಿಂತ್ಕೊಂಡು ಗ್ರಹಗಳನ್ನು ಗಮನಿಸ್ತಾ ಇಲ್ಲ ಅದನ್ನು ಮೊದಲು ತಲೆಯಲ್ಲಿ ಇಟ್ಕೋಬೇಕು ನೀವು ನಭೋಮಂಡಲದಲ್ಲಿ ನಿಂತು ನೀವು ಒಂಬತ್ತು ಗ್ರಹಗಳನ್ನು ಗಮನಿಸುವುದಕ್ಕೂ ಭೂಮಿಯಲ್ಲಿ ನಿಂತು ಬಿತರೆ ಗ್ರಹಗಳನ್ನು ಗಮನಿಸಿ ನೋಡುವುದಕ್ಕೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸವೇ ನಿಮಗೆ ಬರ್ತಕ್ಕಂತಹದ್ದು ಯಾವ ರೀತಿಯಾಗಿ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ನೀವು ನಭೋಮಂಡಲದಲ್ಲಿ ನಿಂತ್ಕೊಂಡು ಒಂಬತ್ತು ಗ್ರಹಗಳನ್ನು ನೋಡಿಕೊಂಡ್ರೂ ಸಹ ಅದು ಸೂರ್ಯನ ಸುತ್ತ ಮುಂದಕ್ಕೆ ಚಲಿಸ್ತಿರುತ್ತವೆ ಆದರೆ ಭೂಮಿಯಿಂದ ನಿಂತುಕೊಂಡು ಜ್ಯೋತಿಷ್ಯ ಶಾಸ್ತ್ರ ಏನಪ್ಪ ಭೂಮಿಯಲ್ಲಿ ನಿಂತು ನಾವು ಇತರೆ ಗ್ರಹಗಳನ್ನು ಗಮನಿಸ್ತಾ ಇದ್ದೀವಿ ಅವುಗಳ ಓಡಾಟಗಳನ್ನು ನೋಡ್ತಾ ಇದ್ದೀವಿ ಅವುಗಳಿಂದಾಗಬಹುದಾದಂತಹ ಫಲಾನುಫಲಗಳ ಚಿಂತನೆಯನ್ನ ಭೂಮಿಯಲ್ಲಿ ನಿಂತು ಮಾಡ್ತಾ ಇದ್ದೀವಿ ನಭಮಂಡಲದಲ್ಲಿ ಅಲ್ಲ ಹಾಗಾಗಿ ಭೂಮಿಯ ಪರಿಚಲನೆಯ ಜೊತೆ ಜೊತೆಗೆ ಎಲ್ಲ ಗ್ರಹಗಳು ಭೂಮಿ ಅಕ್ಕಪಕ್ಕದಲ್ಲೂ ಸುಳಿದಾಡ್ತಾ ಇರುತ್ತವೆ ಆ ಭೂಮಿಯ ಸಮೀಪಕ್ಕೆ ಬಂದಂತಹ ಗ್ರಹಗಳು ಏನಿರುತ್ತವೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತೋದು ನಿಶ್ಚಿತ ಅದೇ ರೀತಿ ಸುತ್ತುವಂತಹ ಸಂದರ್ಭದಲ್ಲಿ ಎಲ್ಲ ಗ್ರಹಗಳು ಒಂದೊಂದೊಂದೊಂದು ದಿಕ್ಕಿನಲ್ಲಿ ಇದ್ದರೂ ಭೂಮಿಯ ಸಮೀಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಭೂಮಿಯ ವೇಗದ ಒಂದು ಪ್ರಮಾಣದ ಆಧಾರದಲ್ಲಿ ಆ ಗ್ರಹಗಳು ಹಿಂದಕ್ಕೆ ಚಲಿಸಿದ ಹಾಗೆ ಭಾಸವಾಗುತ್ತೆ ಅಂದರೆ ನಿಮಗೆ ಕ್ಲಿಯರ್ ಆಗಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸಬೇಕು ಅಂದರೆ ಒಂದು ರಸ್ತೆಯಲ್ಲಿ ನೀವು ಒಂದು ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೀರಿ ಗಾಡಿಯಲ್ಲಿ ಅಂತ ಅಂದುಕೊಳ್ಳೋಣ ಅದೇ ನಿಮ್ಮ ಪಕ್ಕ ಸುಳಿದಾಡುವಂತಹ ವ್ಯಕ್ತಿ ಒಂದು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ವಾಹನವನ್ನು ಚಾಲನೆ ಮಾಡ್ತಾ ಇದ್ದಾನೆ ಇಬ್ಬರೂ ಸಹ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಹೀಗೆ ಬರ್ತೀರಿ ಆದರೆ ನೀವು ನಿಮ್ಮ ವಾಹನದಲ್ಲಿ ಕುಳಿತು ಪಕ್ಕದ ವಾಹನವನ್ನು ಗಮನಿಸಿದರೆ ಪಕ್ಕದ ವಾಹನವನ್ನು ಗಮನಿಸಿದರೆ ಅದು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ ಆದರೆ ನಿಜವಾಗಿಯೂ ಅದು ಹಿಂದಕ್ಕೆ ಹೋಗ್ತಿದೆಯಾ ಇಲ್ಲ ಆದರೆ ನಮ್ಮ ಕಣ್ಣಿಗೆ ನಮ್ಮ ವಾಹನದಲ್ಲಿ ಕುಳಿತು ಗಮನಿಸಿದಾಗ ಹಿಂಚಲನೆ ಆದ ಹಾಗೆ ಅನುಭವವಾಗತ್ತೆ ಅದೇ ಅದೇ ಎಂಬತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಿರುವಂತಹ ವೇಗದ ವಾಹನವನದಲ್ಲಿ ಕುಳಿತಂತಹ ವ್ಯಕ್ತಿಗೆ ತಾನು ಹಿಂದಕ್ಕೆ ಹೋಗ್ತಾ ಇರುವಂತಹ ಭಾಸವಾಗತ್ತೆ ವೇಗ ಜಾಸ್ತಿ ಇರುವಂತಹ ವಾಹನದವರಿಗೆ ತಾನು ಅವನು ಹಿಂದಕ್ಕೆ ಹೋಗ್ತಿದ್ದ ನಾನು ಮುಂದಕ್ಕೆ ಹೋಗ್ತಿದ್ದೀನಿ ಅನ್ನೋ ಭಾವ ಬರುತ್ತೆ ಇದೇ ಗ್ರಹಗಳ ವಕ್ರೀಗತ ಅಥವಾ ವಕ್ರತ್ವ ಅಂತ ಹೇಳುವಂಥದ್ದು ಭೂಮಿಯಲ್ಲಿ ನಿಂತು ನೋಡಿದಂತಹ ಸಂದರ್ಭದಲ್ಲಿ ಗ್ರಹ ಹಿಂದಕ್ಕೆ ಚಲಿಸಿದ ಹಾಗೆ ಭಾಸವಾಗುವುದನ್ನು ಗ್ರಹಗಳ ವಕ್ರೀಗತ ಅಂತ ಹೇಳಿದ್ರು ಆದರೆ ನಿಜವಾಗಿಯೂ ಗ್ರಹಗಳು ಹಿಂದಕ್ಕೆ ಹೋಗೋದಿಲ್ಲ ಆದರೆ ನಾವು ಈ ವಸುಂಧರೆಯಿಂದ ನಿಂತು ನೋಡಿದಂತಹ ಸಂದರ್ಭದಲ್ಲಿ ಹಾಗಾಗಿಯೇ ನೀವು ಅರ್ಥ ಮಾಡ್ಕೊಳ್ಳಿ ಭೂಮಿಯಿಂದ ನಿಂತು ನೋಡಿದಾಗ ಅದಕ್ಕೆ ಶುಕ್ರ ವಕ್ರೀಗತನ ಆಗೋದು ಬುಧ ಆಗೋದು ಗುರು ಆಗೋದು ಅದೇ ರೀತಿಯಾಗಿ ಶನಿ ಆಗೋದು ಕುಜ ವಕ್ರೀಗತನ ಆಗೋದು ಇನ್ನು ರಾಹುಕೇತುಗಳು ಯಾವಾಗಲೂ ಅದು ವಕ್ರೀಗತವೇ ಇನ್ನು ಸೂರ್ಯ ಯಾಕಾಗಿ ಒಂದೇ ಜಾಗದಲ್ಲಿ ನಿಂತಿರ್ತಾನೆ ಅವನು ಸುತ್ತಾನೆ ಸುತ್ತೋದರಿಂದ ಅದರ ನಿಮಗೆ ಅದು ಕಾನ್ಸ್ಟೆಂಟಾಗಿ ಒಂದೇ ಕಡೆ ಇರೋದರಿಂದ ಅದರ ಚಲನೆ ಇಲ್ಲದೇ ಇರೋದ್ರಿಂದ ಒಂದೇ ರೀತಿಯ ಗ್ರಹ ಸೂರ್ಯನ ವಕ್ರತ್ವ ಬರೋದಿಲ್ಲ ಅದೇ ರೀತಿಯಾಗಿ ಭೂಮಿಯ ಸುತ್ತ ಚಂದ್ರ ಸುತ್ತದ್ರಿಂದ ಅದಕ್ಕೂ ಸಹ ವಕ್ರತ್ವ ರಾಹು ಕೇತು ಮತ್ತು ಸೂರ್ಯ ಈ ಮೂರು ಗ್ರಹವನ್ನು ಹೊರತುಪಡಿಸಿ ಇನ್ನೆಲ್ಲ ಗ್ರಹಗಳು ನಾವು ಹೇಳಬಹುದು ಸೂರ್ಯನನ್ನು ನಾವು ಭೂಮಿಯಲ್ಲೇ ನಿಂತ್ಕೊಂಡು ನೋಡ್ತೀವಿ ಅಂತ ಆದರೆ ಭೂಮಿ ಸುತ್ತುವಂಥದ್ದು ಸೂರ್ಯನ ಸುತ್ತಾನೆ ಹಾಗಾಗಿ ಬರೋದಿಲ್ಲ ಇನ್ನು ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಿರ್ತಾನೆ ಹಾಗಾಗಿ ಅದರ ಒಂದು ವಿಚಾರವೂ ಸಹ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅದು ಯಾವಾಗಲೂ ಚಲನೆ ಆಗ್ತಾನೇ ಇರುತ್ತೆ ಚಲನೆ ಆಗ್ತಾನೇ ಇರುತ್ತೆ ಇದನ್ನೇ ಗ್ರಹಗಳ ವಕ್ರೀಗತ ಅಂತ ಕರೆಯುವಂಥದ್ದು ಹಾಗಾಗಿ ಈ ಒಂದು ಪ್ರಭಾವ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಬೀರುತ್ತಪ್ಪ ಅನ್ನೋದನ್ನು ಗಮನಿಸೋಣ ಒಂದೊಂದೇ ರಾಶಿಗಳ ಒಂದು ಪ್ರಭಾವಳಿಗಳನ್ನು ಹೇಳ್ತಾ ಹೋಗೋಣ ಆದರೆ ಈ ಒಂದು ಗ್ರಹಗಳ ವಿಚಾರಗಳನ್ನು ಎಲ್ಲರೂ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ತಾ ಯಾಕಂದರೆ ಜ್ಯೋತಿಷ್ಯ ಅನ್ನುವಂಥದ್ದು ಎರಡು ದಿನ ಮೂರು ದಿನ ಒಂದು ವಾರ ಹದಿನೈದು ದಿವಸದಲ್ಲಿ ಕಲಿಯುವಂಥ ವಿಚಾರವಲ್ಲ ಗ್ರಹ ಯಾಕೆ ವಕ್ರೀಗತವಾಗುತ್ತೆ ಅನ್ನುವಂಥ ಎಷ್ಟೋ ವಿಚಾರಗಳು ಸಾಮಾನ್ಯ ಜನರಿಗಲ್ಲ ಜ್ಯೋತಿಷ್ಯಕಾರರಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಹಿಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋಗುತ್ತೆ ಖಂಡಿತ ಅದು ಹಿಂದಕ್ಕೆ ಹೋಗೋ ವಿಚಾರವಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ವೀಕ್ಷಕರು ಒಟ್ಟಾರೆಯಾಗಿ ಈ ರೀತಿಯಾದಂತಹ ಗ್ರಹದ ಹಿನ್ನಡೆಗಳು ಪ್ರತಿ ಗ್ರಹಕ್ಕೂ ಇರುತ್ವೆ ಭೂಮಿಯ ತಿರುಗುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳ ಹಿಂಚಲನೆ ನಿರ್ಧಾರವಾಗಿರುತ್ತೆ ಹನ್ನೆರಡು ರಾಶಿಗಳಿಗೂ ಯಾವ ರೀತಿಯಾದಂಥ ಫಲಾನುಫಲಗಳಿದೆ ಅಂತ ನೋಡೋಣ ಈ ರೀತಿಯಾಗಿ ಕುಂಭದಿಂದ ಮಕರಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಶನಿಯ ಪ್ರಭಾವ ಮೀನರಾಶಿಯವರ ಮೇಲೆ ಹೇಗಪ್ಪ ಇರುತ್ತೆ ಈಗಾಗಲೇ ಎಷ್ಟೋ ಮೀನರಾಶಿಯ ಜಾತಕರು ಫೋನ್ಗಳನ್ನು ಮಾಡಿ ಕೊರಗುಗಳನ್ನಾಗಲೇ ಇಟ್ಬಿಟ್ಟಿದ್ದಾರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಏನೋ ನಡಿಬಹುದು ಏನೋ ಆಗಬಹುದು ಅನ್ನುವಂಥ ಚಿಂತನೆ ಅವ್ರಿಗಿದೆ ಆದರೆ ಏನು ಆಗತ್ತೆ ಅಥವಾ ಏನು ಆಗೋಲ್ಲ ಅನ್ನೋದಕ್ಕಿಂತ ಜೀವನವನ್ನು ಬಂದ ಹಾಗೆ ಅದನ್ನು ಎದುರಿಸ್ಕೊಂಡು ಹೋಗ್ತಕ್ಕಂತಹದ್ದು ದೊಡ್ಡ ವಿಚಾರ ಜೀವನವನ್ನು ಎದುರಿಸಬೇಕು ಹಾಗಾಗಿ ಯಾವುದೇ ರೀತಿಯಲ್ಲೂ ನಿಮಗೆ ಒಂದು ಅಡೆತಡೆಗಳು ಉಂಟಾಗದ ರೀತಿಯಲ್ಲಿ ಜೀವನವನ್ನು ಕ್ರಮಿಸಬೇಕಾಗತ್ತೆ ರಾಶಿಯವರು ತುಂಬ ಹೆದ್ರಕೊಂಡಿದ್ದರು ಎಷ್ಟೊಂದು ಜನ ಫೋನ್ ಮಾಡಿದ್ದಾರೆ ಇವತ್ತಿಗೂ ಸಹ ಮಾಡ್ತಾನೆ ಇದ್ದಾರೆ ಈ ಒಂದು ಶನಿಯ ಹಿನ್ಸಂಚಾರ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಕೇವಲ ಇದು ಗೋಚಾರದ ಫಲಗಳು ತಾತ್ಕಾಲಿಕ 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 ಏನೋ ಜೀವಮಾನ ಪರ್ಯಂತ ಇದೇ ರೀತಿಯಾಗಿ ಉಳಿಯತ್ತೆ ಅನ್ನುವಂತಹ ಭಾವ ಹಲವು ಜನರಲ್ಲಿದೆ ಏನು ಉಳಿಲಾರದು ಆ ಜೇನೇ ಯೋಚನೆ ಮಾಡಲ್ಲ ಪುರುಸೊತ್ತಿಲ್ದ ಕೋ ಒಂದು ಆ ಹೂವು ಈ ಹೂವು ಆ ಹೂವು ಅಂಥೇಳಿ ಮಕರಂದಾನ ಹಿರ್ಕೊಂಬಂದು ಒಟ್ಟು ಮಾಡತ್ತೆ ಜೇನ್ನ ಇನ್ಯಾವನೋ ಬರ್ತಾನೆ ಹೊಗೆ ಹಾಕ್ತಾನೆ ಅದನ್ನು ಕಿತ್ಕೊಂಡು ಹೋಗ್ತಾನೆ ಬೇಜಾರು ಮಾಡ್ಕೊಳ್ತಾ ಇಲ್ಲ ಮತ್ತದ್ರ ಕಾಯಕ ಪುರುಸೊತ್ತಿಲ್ಲದೆ ಇರೋ ಕಾಯಕ ಮುಂದುವರೆಸತ್ತೆ ಹಾಗೆ ನಿಮ್ಮ ಜೀವನದಲ್ಲೂ ಸಹ ನೀವು ಮುಂದೆ 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 ನಡ್ಕೊಳ್ತಾ ಹೋಗಬೇಕು ಇದರಿಂದ ನಿಮಗೆ ಒಂದು ಲಾಭಾಂಶಗಳಲ್ಲಿ ಸಣ್ಣ ಒಂದು ಸಣ್ಣ ಮಟ್ಟದ ಹಿನ್ನಡೆ ಉಂಟಾಗುವಂಥದ್ದು ತಡ ಆಗಿ ಬರುವಂಥದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ಲಾಭಗಳು ಬಂದರೂ ಸಹ ಒಂದು ಕರೆಕ್ಟ್ ಟೈಮ್ಗೆ ಇನ್ ಟೈಮ್ಗೆ ಆನ್ ಟೈಮ್ಗೆ ಬರುವಂತಹದ್ದು ಕಮ್ಮಿ ಆಗಿಬಿಡುತ್ತೆ ದುಡ್ಡೇನೋ ಬರುತ್ತೆ ಆದರೆ ಬಂದದ್ದು ನಿಧಾನವಾಗಿ ಬರೋದಕ್ಕೆ ಶುರುವಾಗ್ತದೆ ಸರಿಯಾದ ಸಮಯಕ್ಕೆ ಬಿಲ್ಗಳು ಕ್ಲಿಯರ್ ಆಗೋದಿಲ್ಲ ಇಂಜಿನಿಯರ್ಗಳು ಯಾರಾದರೂ ಇತ್ತು ಅಂತಂದರೆ ನಿಮ್ಮ ಮೇಲೆ ಒಂದು ಕೆಲಸವನ್ನು ನಿಧಾನ ಮಾಡ್ತಾ ಇದ್ದೀಯಾ ಅನ್ನುವಂತಹ ಆರೋಪಗಳು ಬರುವಂಥದ್ದು ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ನ ನಡೆಸುವಂಥವ್ರು ಅಥವಾ ಆಟೋಮೊಬೈಲ್ಸ್ಗೆ ಸಂಬಂಧಪಟ್ಟಂತಹ ಕೆಲಸ ಉದ್ಯೋಗ ಅಥವಾ ವ್ಯಾಪಾರವನ್ನು ನಡೆಸುವಂಥವರಿಗೆ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆ ಅಂತಲೇ ಹೇಳಬಹುದು ಲಾಭಾಂಶಗಳಲ್ಲಿ ಕೊರತೆಗಳು ಉಂಟಾಗತ್ವೆ ಅದೂ ಅಲ್ಲದೆ ಹಾಲಿನ ವ್ಯಾಪಾರಸ್ಥರಿಗೆ ಬಹಳ ದೊಡ್ಡ ಮಟ್ಟದ ಲಾಭಗಳು ಕೃಷಿಯ ಉತ್ಪನ್ನಕಾರರಿಗೆ ಬಹಳ ಲಾಭಗಳು ಬರುವಂಥದ್ದಿದೆ ಒಟ್ಟಾರೆಯಾಗಿ ಕೆಲವೊಂದಷ್ಟು ಜನರಿಗೆ ನಷ್ಟಗಳಾದರೂ ಇನ್ನೂ ಕೆಲವೊಂದಷ್ಟು ಜನರಿಗೆ ಬಹಳ ದೊಡ್ಡ ಮಟ್ಟದ ಶುಭಯೋಗಗಳು ಕಾದಿದ್ದಾವೆ ಅಂತ ತಿಳಿಸ್ತಾ ಮೀನರಾಶಿಯವರು ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ನಿಮ್ಮ ಜಾತಕದ ಆಧಾರದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ ಅದರಲ್ಲೂ ಸಹ ನಿಮ್ಮ ಅಷ್ಟಕ ವರ್ಗವನ್ನು ನೋಡಬೇಕಾಗತ್ತೆ ನಿಮ್ಮ ಜಾತಕದಲ್ಲಿ ಅಷ್ಟಕ ವರ್ಗ ಮಕರ ರಾಶಿಯಲ್ಲಿ ಶನಿ ಸಂಚಾರದಿಂದ ಎಷ್ಟು ಅಂಕಗಳು ಬಂದಿದೆ ಅಂತ ನೋಡಿದ್ರೆ ಅದರ ಪ್ರಭಾವ ನಿಮ್ಮ ಒಳಿತು ಕೆಡುಕುಗಳನ್ನು ನಿರ್ಧಾರ ಮಾಡಿಬಿಡತ್ತೆ ಹಾಗಾಗಿ ಮೂಲ ಜಾತಕದವನ್ನ ತೋರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈಶ್ವರ ದೇವರ ನಾಮಸ್ಮರಣೆಯಾಗಲಿ ಲಕ್ಷ್ಮೀ ದೇವರ ಪೂಜೆಯಾಗಲಿ ಹನುಮ ದೇವರ ಧ್ಯಾನವಾಗಲಿ ಮರಿಬೇಡಿ ಇವರು ಮೂರೇ ಜನ ನಿಮಗೆ ತುಂಬ ಶ್ರೀರಕ್ಷೆಯಾಗಿ ಕಾಪಾಡೋದು ಅಂತ ಹೇಳ್ತಾ ಮೀನರಾಶಿಯವರ ಈ ಒಂದು ವಕ್ರೀಶನಿಯ ಪ್ರಭಾವ ಹನ್ನೆರಡೂ ರಾಶಿಗಳ ಮೇಲೆ ಯಾವ್ಯಾವ ರೀತಿ ಬೀರುತ್ತೆ ಮತ್ತು ವಕ್ರೀಶನಿ ಯಾವ ರೀತಿ ಆಗತ್ತೆ ಅನ್ನುವಂತಹ ಮತ್ತು ಗ್ರಹಗಳು ಯಾಕೆ ವಕ್ರತ್ವವನ್ನು ಅನುಭವಿಸುತ್ತವೆ ಅನ್ನುವಂತಹ ಮಾಹಿತಿಯನ್ನು ಈ ಸುದೀರ್ಘವಾದಂತಹ ದ್ವಾದಶ ರಾಶಿಗಳನ್ನು ಸಹ ವಿವರಣೆ ಮಾಡಬೇಕಾದ್ರೆ ಎಲ್ಲ ವಿವರಣೆಗಳನ್ನು ಸಹ ನೀಡಿದ್ದೀವಿ ಅದೆಲ್ಲವೂ ಸಹ ನಿಮಗೆ ಅರ್ಥವಾಗಿದೆ ಅಂತ ಭಾವನೆನ ಮಾಡಿಕೊಳ್ತಾ ಅರ್ಥವಾಗದೇ ಇದ್ದರೆ ದಯವಿಟ್ಟು ಕಮೆಂಟ್ಗಳನ್ನು ಮಾಡಿ ಅದಕ್ಕೆ ಸದ್ ಒಂದು ಸರಿಯಾದಂಥ ಕಮೆಂಟ್ಗಳಿಗೆ ಸರಿಯಾದ ಉತ್ತರ ತಪ್ಪಾದಂಥ ಕಮೆಂಟ್ಗಳಿಗೆ ಖಂಡಿತವಾಗಿಯೂ ತಪ್ಪಾದ ಉತ್ತರವನ್ನೇ ಉದ್ಧಟತನಕ್ಕೆ ಉದ್ಧಟತನವೇ ಪ್ರತ್ಯುತ್ತರ ಅಷ್ಟೆ ನೇರವಾದ ಮಾತುಗಳಿಗೆ ನೇರವಾದ ಉತ್ತರ ಅಂಕುಟಂಕಾದ ಮಾತುಗಳಿಗೆ ಖಂಡಿತವಾಗಿಯೂ ಅಂಕುಟಂಕಾದ ಉತ್ತರಗಳನ್ನು ನೇರವಾಗಿ ನಾನೇ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ లోకా సమస్తా సుఖినో భవంతు సమస్త సంమంగళాని భవంతు